ಒಬ್ಬ ಬಡ ಶ್ರಮಜೀವಿ ಮತ್ತು ಪ್ರಾಮಾಣಿಕ ಮಹಿಳೆ ಆಗಿದ್ಲು. ಅವಳು ಒಂದು ಚಿಕ್ಕದಾದ ಲಡ್ಡು ಅಂಗಡಿನ ತೆರೆದಿದ್ಲು. ಅಲ್ಲಿ ಅವಳು ಲಡ್ಡುಗಳನ್ನ ಮಾಡಿ ಮಾರ್ತಾ ಇದ್ಲು. ನೀನ್ ಮಾಡೋ ಲಾಡು ತುಂಬಾ ರುಚಿಯಾಗಿರುತ್ತೆ. ನನ್ಗನ್ಸತ್ತೆ ನಿನ್ ಕೈಯಲ್ಲಿ ಏನೋ ಜಾದೂ ಇದೆ ಅಂತ. ರಾಧಾ ಬಹಳ ಪ್ರಾಮಾಣಿಕವಾಗಿ ಶುದ್ಧವಾದ ತುಪ್ಪದಿಂದ ಲಡ್ಡುಗಳನ್ನ ಮಾಡ್ತಿದ್ಲು. ಅವಳ ಲಡ್ಡುಗಳು ಬಹಳ ಬೇಗ ವ್ಯಾಪಾರ ಆಗೋದನ್ನ ನೋಡಿ ಎದುರುಗಡೆ ಅಂಗಡಿಯಲ್ಲಿದ್ದ ಜಿಗ್ನೇಶನಿಗೆ ಬಹಳ ಹೊಟ್ಟೆ ಉರಿಯಾಯ್ತು. ಓ ಬನ್ನಿ ಅಕ್ಕ, ಯಾವ ಮಿಠಾಯಿ ಬೇಕಾಗಿತ್ತು? ಇಲ್ಲ ಇಲ್ಲ, ನನಗೆ ರಾಧಾ ಮಾಡೋ ಲಾಡು ಮಾತ್ರ ಬೇಕು. ಜನ ಈಗ ಜಿಗ್ನೇಶನ ಬಳಿ ಮಿಠಾಯಿಗಳನ್ನ ಖರೀದಿಸೋದನ್ನ ಬಿಟ್ಟು ರಾಧಾಳ ಬಳಿ ಲಡ್ಡುಗಳನ್ನ ತೆಗೆದುಕೊಳ್ತಾ ಇದ್ರು. ಅಸೂಯೆ ಪಡ್ತಾ ಇದ್ದ ಜಿಗ್ನೇಶ್ ರಾಧಾಳ ಲಾಡುಗಳನ್ನ ಬಹಳವಾಗಿ ಆಡ್ಕೊಳ್ತಾ ಇದ್ದ. ನಿಮ್ ಲಡ್ಡು ನಿಜಕ್ಕೂ ತುಂಬಾ ಕೆಟ್ಟದಾಗಿದೆ, ಮತ್ತೆ ನೋಡೋದಕ್ಕೆ ಕಲ್ಲಿನ ತರ ಗಟ್ಟಿಗಿದೆ. ಇದನ್ನ ಮಾರೋದ್ರ ಬದಲಾಗಿ ಇದ್ರ ಜೊತೆಗೆ ಒಂದು ಸುತ್ತಿಗೆನ ತಂದಿಟ್ಕೋ ಒಡೆದು ಹಾಕೋದಕ್ಕೆ. ಜಿಗ್ನೇಶನ ಮಾತುಗಳಿಂದ ರಾಧಾಗೆ ಬಹಳ ದುಃಖ ಆಗ್ತಿತ್ತು. ಅವಳು ಆದ್ರೂ ಶ್ರಮ ಪಟ್ಟು ಪ್ರಾಮಾಣಿಕವಾಗಿ ಲಡ್ಡುಗಳನ್ನ ತಯಾರು ಮಾಡಿ ಅದನ್ನ ಮಾರ್ತಾ ಇದ್ಲು. ನಿಧಾನವಾಗಿ ರಾಧಾಳ ಲಾಡು ಅಂಗಡಿ ಬಹಳ ಜನಪ್ರಿಯ ಆಯ್ತು. ಬೇರೆ ಊರುಗಳಿಂದ ಕೂಡ ರಾಧಾಳ ಅಂಗಡಿಗೆ ಜನ ಲಾಡು ತಗೊಂಡು ಹೋಗಕ್ಕೆ ಬರ್ತಾ ಇದ್ರು. ಒಂದಿನ ಬಹಳ ಶ್ರೀಮಂತನಾದ ಧನಿಕನೊಬ್ಬ ಅವನ ಮಗನ ಮದುವೆಗೋಸ್ಕರ ರಾಧಾಳ ಬಳಿ 5,000 ಲಾಡುಗಳ ಆರ್ಡರ್ನ ಕೊಟ್ಟ. ನಾಳೆ ಬೆಳಗ್ಗೆ ನಮ್ಮ ಮನೆಗೆ 5,000 ಲಡ್ಡುಗಳನ್ನ ಕಳಿಸ್ಕೊಡಿ, ತುಂಬಾನೇ ರುಚಿಯಾಗಿರ್ಲಿ, ಯಾವಾಗ್ಲೂ ಇರುತ್ತಲ್ಲ ಹಾಗೆ. ನೋಡಿ, ಲಾಡು ನಿಮ್ಮ ಮನೆಗೆ ತಲುಪತ್ತೆ. ಇಷ್ಟು ದೊಡ್ಡ ಆರ್ಡರ್ ಸಿಗ್ತಾ ಇದ್ದ ಹಾಗೆ ರಾಧಾ ಲಾಡುಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ಲು. ಒಂದಾದ್ಮೇಲೆ ಒಂದ್ರಂತೆ ಅವಳು ಲಡ್ಡುಗಳನ್ನ ಮಾಡಕ್ ಶುರು ಮಾಡಿದ್ಲು. ಮತ್ತು ರಾತ್ರಿ ಕಳೆಯೋಷ್ಟರಲ್ಲಿ ಅವಳು ಎಲ್ಲ ಲಾಡುಗಳನ್ನ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಟಳು. ನಾಳೆ ಬೆಳಿಗ್ಗೆ ಈ ಲಾಡು ಸೇಟೋರ್ ಮನೆಗೆ ತಲುಪಿಸ್ಬೇಕು. ರಾಧಾ ಅವಳ ಅಂಗಡಿಯನ್ನ ಮುಚ್ಚಿಕೊಂಡು ನಿಶ್ಚಿಂತೆಯಾಗಿ ಮನೆ ದಾರಿ ಹಿಡಿದ್ಲು. ಆದ್ರೆ ಆ ಎದುರುಗಡೆ ಅಂಗಡಿ ಜಿಗ್ನೇಶನಿಗೆ ಅವನ ತಲೆಯಲ್ಲಿ ಬೇರೆದೇ ಆದ ಉಪಾಯ ಹೊಳಿತಾ ಇತ್ತು. ಅವನ ಉಪಾಯ ಏನು ಅಂದ್ರೆ, ಆ ಲಾಡುಗಳನ್ನ ಹೇಗಾದ್ರೂ ಮಾಡಿ ಶ್ರೀಮಂತನ ಮನೆ ತಲುಪಿಸಬಾರ್ದು ಅನ್ನೋದು. ಶ್ರೀಮಂತ ರಾಧಾಳ್ ಮೇಲೆ ಕೋಪಗೊಳ್ತಾನೆ. ರಾಧಾ ಕತೆ ಮುಗಿತು ಅಷ್ಟೇ, ಅವಳ ಅಂಗಡಿನ ಬಾಗ್ಲ ಹಾಕೊಂಡು ಮನೆಗೆ ಹೋಗ್ಬೇಕಾಗತ್ತೆ. ಜಿಗ್ನೇಶ್ ಅವನ ಅಂಗಡಿ ಬಳಿ ಹೋದ ಮತ್ತು ಒಂದು ಪಂಜರವನ್ನ ತೆಗೆದುಕೊಂಡು ಬಂದ. ಅದರಲ್ಲಿ ದೊಡ್ಡ ದೊಡ್ಡದಾದ ಇಲಿಗಳಿದ್ವು. ಮತ್ತು ಅವನು ಮುಚ್ಚಿಟ್ಕೊಂಡು ಆ ಇಲಿಗಳನ್ನೆಲ್ಲ ರಾಧಾಳ ಅಂಗಡಿ ಒಳಗಡೆ ಬಿಟ್ಬಿಟ್ಟ. ಈ ಕೆಟ್ಟ ಹಸಿವಿನ ಇಲಿಗಳು ಬೆಳಗ್ಗೆ ಅಷ್ಟರಲ್ಲಿ ಎಲ್ಲ ಲಡ್ಡುಗಳನ್ನ ತಿಂದು ಖಾಲಿ ಮಾಡುತ್ತೆ. ಮಾರನೇ ದಿನ ಬೆಳಗ್ಗೆ ರಾಧಾ ಅವಳ ಅಂಗಡಿನ ತೆಗಿತಾ ಇದ್ದ ಹಾಗೆ ಇಲಿಗಳನ್ನ ನೋಡಿ ಭಯಭೀತಳಾದ್ಲು. ಈ ಇಲಿಗಳು ನಮ್ಮ ಅಂಗಡಿಗೆ ಎಲ್ಲಿಂದ ಬಂದ್ವು? ಅಯ್ಯೋ ದೇವ್ರೆ, ಈ ಇಲಿಗಳು ನಾನ್ ಮಾಡಿರೋ ಲಾಡುನೆಲ್ಲ ತಿನ್ಬಿಟ್ಟಿದೆ. ಈಗ ನನ್ ಸೇಟೋರ್ಗೆ ಏನಂತ ಹೇಳಿ? ಇದನ್ನೆಲ್ಲ ದೂರ ನಿಂತ್ಕೊಂಡು ನೋಡ್ತಾ ಇದ್ದ ಜಿಗ್ನೇಶ್ ರಾಧಾಳ ಲಾಡುಗಳು ಹಾಳಾಗಿದ್ದನ್ನ ನೋಡಿ ಬಹಳ ಖುಷಿ ಪಟ್ಟ. ಇಲಿಗಳು ಲಡ್ಡುಗಳನ್ನ ತಿನ್ಬಿಟ್ವು. ಶ್ರೀಮಂತನ ಮನೆಗೆ ಲಾಡುಗಳನ್ನ ಕಳಿಸೋ ಸಮಯ ಬಂದೇ ಬಿಟ್ಟಿತ್ತು.
ಆದ್ರೆ ರಾಧಾಳ ಲಾಡುಗಳನ್ನ ಇಲಿಗಳು ಹಾಳು ಮಾಡಿಬಿಟ್ಟಿದ್ವು. ರಾಧಾ ಬೇಸರದಿಂದ ಅಳತೊಡಗಿದಳು. ನನಗೇನ್ ಮಾಡ್ಲಿ, ಇದ್ದಕ್ಕಿದ್ದ ಹಾಗೆ ಅವಳ ಗಮನ ಅದೇ ಕೋಣೆ ಮೂಲೆಯಲ್ಲಿದ್ದ ಒಂದು ಮಡಿಕೆಯ ಮೇಲೆ ಹೋಯ್ತು. ಈ ಮಡಿಕೆ ಎಲ್ಲಿಂದ ಬಂತು? ಇದು ನಂದಲ್ವಲ್ಲ. ರಾಧಾ ನಡ್ಕೊಂಡು ಹೊಳಿತಾ ಇರೋ ಮಡಿಕೆ ಬಳಿ ಹೋದ್ಲು. ಮತ್ತು ಅವಳ ಮಡಿಕೆ ಬಳಿ ಬಗ್ಗ ನೋಡಿದಾಗ ಅದು ಖಾಲಿಯಾಗಿತ್ತು. ಈ ಮಡಿಕೆನ ಇಲ್ಲಿ ಯಾರು ಇಟ್ಟು ಹೋದ್ರು? ರಾಧಾ ಮಡಿಕೆನ ದಿಟ್ಟಿಸ್ ನೋಡಿ ಅದ್ರೊಳಗಡೆ ಕೈ ಹಾಕಿದ್ಲು. ಆಗ ಅವಳ ಕೈಗೆ ಎರಡು ಲಾಡುಗಳು ಬಂತು. ಈ ಚಮತ್ಕಾರ ನೋಡಿ ರಾಧಾ ಆಶ್ಚರ್ಯಚಕಿತಳಾದ್ಲು. ಈ ಲಾಡು ಎಲ್ಲಿಂದ ಬಂತು? ಮತ್ತೆ ರಾಧಾ ಆ ಮಡಿಕೆನ ಕೈಯಲ್ಲಿಟ್ಕೊಂಡು ಮಡಿಕೆ ಒಳಗಡೆ ಬಗ್ಗಿ ನೋಡಿದ್ಲು. ಆದ್ರೆ ಅದು ಬಿಲ್ಕುಲ್ ಖಾಲಿಯಾಗಿತ್ತು. ಅವಳು ಮತ್ತೆ ಅವಳ ಕೈಗಳನ್ನ ಆ ಮಡಿಕೆ ಒಳಗಡೆ ಹಾಕಿದ್ಲು. ಈ ಸತಿ ಕೂಡ ಅವಳ ಕೈಗೆ ಎರಡು ಲಾಡುಗಳು ಪ್ರತ್ಯಕ್ಷವಾದ್ವು. ಈ ಚಮತ್ಕಾರ ನೋಡಿ ರಾಧಾ ಬಹಳ ಖುಷಿಯಾದ್ಲು. ಇದೊಂದು ಜಾದೂ ಮಡಿಕೆ. ಈ ಮಡಿಕೆ ನನಗೆ ಪ್ರತಿ ಸಲ ಎರಡೆರಡು ಲಾಡು ಕೊಡುತ್ತೆ. ಈ ರೀತಿ ಪ್ರತಿ ಬಾರಿ ಎರಡೆರಡು ಲಡ್ಡುಗಳನ್ನ ತೆಗೆದು ರಾಧಾ ಸ್ವಲ್ಪ ಸಮಯದಲ್ಲೇ 5,000 ಲಾಡುಗಳನ್ನ ತಯಾರು ಮಾಡಿದ್ಲು. ಮತ್ತು ಅವಳು ಅದನ್ನ ಶ್ರೀಮಂತನ ಮನೆಗೆ ಕೊಡೋದಿಕ್ಕೆ ಹೊರಟ್ಲು. ರಾಧಾ ಲಾಡುಗಳನ್ನ ತೆಗೆದುಕೊಂಡು ಹೋಗ್ತಾ ಇರೋದನ್ನ ನೋಡಿ ಜಿಗ್ನೇಶನಿಗೆ ತಲೆ ಸುತ್ತದಂತಾಯ್ತು. ಈ ಲಡ್ಡುಗಳನ್ನೆಲ್ಲ ಇಲಿಗಳು ತಿನ್ಬಿಟ್ಟಿದ್ವು. ಆದ್ರೆ ಇಷ್ಟು ಬೇಗ ಇವಳು ಇಷ್ಟೊಂದು ಲಡ್ಡು ಎಲ್ಲಿಂದ ತಗೊಂಬಂದ್ಲು? ಇದ್ರ ಹಿಂದೆ ಏನೋ ರಹಸ್ಯ ಇದೆ. ನಾನು ಇದನ್ನ ತಿಳ್ಕೊಳ್ಳೇಬೇಕಾಗತ್ತೆ. ಸ್ವಲ್ಪ ಸಮಯದ ನಂತರ ರಾಧಾ ಲಾಡುಗಳನ್ನ ಕೊಟ್ಟು ಅಂಗಡಿಗೆ ವಾಪಸ್ ಮರಳಿದ್ಲು. ಮತ್ತೆ ಸ್ವಲ್ಪ ಸಮಯದ ನಂತರ ಅವಳು ಆ ಮಡಿಕೆಯೊಳಗೆ ಕೈಯನ್ನ ಹಾಕಿ ಸ್ವಲ್ಪ ಲಾಡುಗಳನ್ನ ತೆಗೆಯೋದಕ್ಕೆ ಶುರು ಮಾಡಿದ್ಲು. ದೂರ ನಿಂತಿದ್ದನ್ನೆಲ್ಲ ನೋಡ್ತಾ ಇದ್ದ ಜಿಗ್ನೇಶ್ ಇದನ್ನ ನೋಡಿ ಆಶ್ಚರ್ಯಗೊಂಡ. ಓ ಸರಿ, ಇವಳಿಗೆ ಈ ಮಡಿಕೆಯಿಂದನೇ ಈ ಲಡ್ಡುಗಳು ಸಿಗ್ತಾ ಇದೆ ಅನ್ಸುತ್ತೆ. ಇವತ್ ರಾತ್ರಿ ನಾನ್ ಇವಳ ಮಡಿಕೆಯನ್ನ ಕದ್ದು ಬಿಡ್ತೀನಿ. ಆಗ ನಾನು ಎಷ್ಟು ಬೇಕಾದ್ರೂ ಲಡ್ಡು ಮಾಡಿ ಮಾರಬಹುದಾಗತ್ತೆ. ಜಿಗ್ನೇಶ್ ಆ ಅವಕಾಶದ ನಿರೀಕ್ಷೆಯಲ್ಲಿ ಇದ್ದ. ರಾಧಾ ಯಾವಾಗ ಗ್ರಾಹಕರಿಗೆ ಲಾಡುಗಳನ್ನ ಮಾರೋದ್ರಲ್ಲಿ ಬ್ಯುಸಿ ಆಗಿದ್ಲೋ ಅದೇ ಸಮಯ ಕಾಯ್ತಾ ಇದ್ದ ಜಿಗ್ನೇಶ್ ಆ ಜಾದು ಮಡಿಕೆನ ಎತ್ಕೊಂಡು ಪರಾರಿಯಾದ. ಈಗ ಈ ಮಡಿಕೆಯಿಂದ ನಾನು ಲಡ್ಡುಗಳನ್ನ ತಗೋತೀನಿ. ಜಿಗ್ನೇಶ್ ಆಸೆಯಿಂದ ಮಡಿಕೆ ಒಳಗಡೆ ಲಾಡು ತೆಗೆಯಕ್ಕೋಸ್ಕರ ಕೈ ಹಾಕಿದಾಗ ಅವನ್ಗೆ ಆ ಲಡ್ಡು ಬದ್ಲಿಗೆ ಎರಡು ವಿಷಪೂರಿತವಾದ ಭಯಂಕರವಾದ ಹಾವುಗಳು ಸಿಕ್ಬಿಡ್ತು. ಹಾವು ನೋಡ್ತಾ ಇದ್ದ ಹಾಗೆ ಜಿಗ್ನೇಶ್ನ ಕೈ ಕಾಲುಗಳು ನಡುಗತೊಡಗಿದವು. ಹಾವಿಂದ ತಪ್ಪಿಸ್ಕೊಳ್ಳೋ ಭಯದಲ್ಲಿ ಅವನು ಹಾವಿನ ಜೊತೆ ಮಾಯಾ ಮಡಿಕೆನು ಒಡ್ದು ಹಾಕಿ ಅಲ್ಲಿಂದ ಓಡ್ ಹೋದ. ಈ ಕಥೆಯಿಂದ ನಮಗ್ ತಿಳಿಯೋ ನೀತಿ ಏನು ಅಂತ ಅಂದ್ರೆ, ಯಾರು ಶ್ರಮಜೀವಿಗಳಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಅವರ ಎಲ್ಲಾ ಕಷ್ಟಗಳು ಬೇಗ ಬಗೆಹರಿಯುತ್ತೆ. ಆದ್ರೆ ಯಾರು ಬೇರೆಯವ್ರ ಮೇಲೆ ಅಸೂಯೆ ಪಟ್ಟು ಅವ್ರಿಗೆ ಕೆಟ್ಟದ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೋ ಅವ್ರಿಗೆ ಕೆಟ್ಟದಾಗೋದಂತೂ ಖಂಡಿತ.